So everyone sharing their experience and their feelings and etc. These are very important, sir. Generally, the success voice is important to get success. Remaining people, I'm inviting who selected as a JE, Srikanth. Please welcome Srikanth. ಏನ್ ಓದ್ಬೇಕು ಅಂತ ಗೊತ್ತಿಲ್ಲ, ಯಾವ್ದೋ ಒಂದು ಟೆಕ್ಸ್ಟ್ ಬುಕ್ ಹೇಳ್ತಾರೆ ಫ್ರೆಂಡ್ಸ್, ತಗೊಂಡ್ ಬಾ ಓದು, ಒಂದ್ ಪೇಜ್ ಓದು, ಇವತ್ತು ಓದ್ದೆ ಮತ್ತೆ ಮೂರು ದಿನ ಮುಚ್ಚಿಟ್ಟೆ, ಏನ್ ಓದ್ತಾ ಇದೇನು ಗೊತ್ತಿಲ್ಲ. ಹಿಂಗೆ ಮಾಡಿ ಮಾಡಿ ಮೆಸ್ಕಾಮ್ ಬರ್ದೆ 2016 ಅಲ್ಲಿ ಏನೋ ಕರೆದ್ರು, ಮತ್ತೆ ಕೆ ಪಿ ಡಿ ಸಿ ಅಲ್ಲಿ 15 ಅಲ್ಲಿ ಒಂದ್ಸಲಿ ಕರೆದ್ರು. ಸುಮ್ನೆ ಓದೋದು ಏನೋ ಒಂದು ಬರೆಯೋದು, ಒಂದು ಗೋಲ್ ಇಲ್ಲ, ಒಂದು ಗುರಿ ಇಲ್ಲ. ಗುರಿ ಇರುತ್ತೆ, ಬಟ್ ಗುರಿ ಹಿಂದೆ ಯಾರಾದ್ರೂ ಗುರು ಇರ್ಬೇಕಲ್ಲ, ಆ ತರ ಸಾಕ್ತಾ ಇತ್ತು. ಗುರುನೇ ಇಲ್ದಿದ್ದಲೇ ಎಲ್ಲೋ ಒಂದ್ ಕಡೆ ಹೋಗ್ತಾ ಇದ್ವಿ. ಅವಾಗ ಹಂಗೆ ಬರ್ಕೊಂತ ಬಂದ್ವಿ. 2019 ಅಲ್ಲಿ ಕಾನ್ಫರ್ಮ್ ಮಾಡೋದ್ರಲ್ಲ ಈ ಎಕ್ಸಾಮ್ಗೆ ಅಂತಾರೆ, ಕೆಲ್ಸ ಬಿಟ್ಟು ಓದಕ್ ಸ್ಟಾರ್ಟ್ ಮಾಡಿದೆ. ಮತ್ತೆ ಕೋವಿಡ್ ಬಂತು ಅಂತ ಹೇಳಿ ಕ್ಯಾನ್ಸಲ್ ಆಯ್ತು. ಸರಿ ಅಂತ ಹೇಳಿ ಮತ್ತೆ ಯಾವುದೋ ಒಂದು ಕೆಲ್ಸಕ್ಕೆ ಸೇರ್ಕೊಂಡೆ 2020 ಅಲ್ಲಿ. ಅಲ್ಲಿಂದ ಆದ್ಮೇಲೆ 2 ಇಯರ್ಸ್ ಗ್ಯಾಪ್ ಆಯ್ತು, ನೋ ಸ್ಟಡೀಸ್. ಆಮೇಲೆ ಹಿಂಗೆ ನೋಟಿಫಿಕೇಶನ್ ಆದ್ಮೇಲೆ ನನ್ನ ಫ್ರೆಂಡ್ ಒಬ್ಬ ಚಂದನ್ ಅಂತ ಹೇಳಿ, ನಂಗೆ ಹಿಂಗೆ ಮಾಡ್ತಾ ಇದ್ದೀನಿ, ಓದ್ತೀನಿ, ಬಟ್ ಏನು ಓದ್ತೀನಿ ಏನು ಬರೀತೀನಿ ಯಾವುದೂ ಸಕ್ಸೀಡ್ ಆಗ್ತಾ ಇಲ್ಲ. ಆವಾಗ ಅವನು ಸಾಯಿ ಮೇಧಾ ಅಂತ ಇದೆ, ಐ ಥಿಂಕ್ ರಮಣ ಸರ್ ನೋಸ್, ನವೀನ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಜೆ, ಹಿ ವಾಸ್ ಮೋರ್ ಆಕ್ಟಿವ್ ಇನ್ ಕೋಚಿಂಗ್ ಕ್ಲಾಸಸ್. ಅವನ ಫ್ರೆಂಡ್ ಇದ್ದಾರೆ, ಅವರು ರೆಫರ್ ಮಾಡಿದ್ರು. ಈ ಕೋಚಿಂಗ್ ಕ್ಲಾಸ್ ಏನಕ್ಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅಂದರೆ, ಈಗ ನಾವು ಏನೋ ಒಂದು ಓದ್ತಾ ಇರ್ತೀವಿ, ಎಲ್ಲಿ ಓದಬೇಕು ಏನು ಓದಬೇಕು, ದೇರ್ ಇಸ್ ನೋ ಸ್ಟ್ರೀಮ್ ಲೈನ್ ಫಾರ್ ದಟ್. ಈ ಕೋಚಿಂಗ್ ಕ್ಲಾಸಲ್ಲಿ ಏನು ಗೈಡ್ ಮಾಡ್ತಾರೆ ಅಂದರೆ, ಒಂದು ಸ್ಟ್ರೀಮ್ ಲೈನ್ ಮಾಡ್ತಾರೆ, ಯಾವ್ದು ಓದಬೇಕು, ಏನು ಏನು ಓದಬಾರ್ದು, ಯಾವೇನಲ್ಲಿ. ಈಗ ಒಂದು ನಮಗೆ ಒಂದು ಕನ್ಸಿಸ್ಟೆನ್ಸಿ ಇರುತ್ತೆ ಎವ್ರಿ ಡೇ. ಈಗ ರಮಣ ಸರ್ ಕ್ಲಾಸ್ ಅಂದರೆ ಒಂಥರ ಏನೋ ಒಂದು ಇಂಟ್ರಾಕ್ಷನ್ ನಮಗೆ. ಬೆಳಿಗ್ಗೆ ಎದ್ದು 6 ಗಂಟೆಗೆ ನಾವು ಎದ್ದೊಳೋದೇ ಕಡಿಮೆ, ಅದು ಈ ಚಳಿಗಾಲ ಎಲ್ಲ ಬಂದಾಗಂತೂ ಆರಾಮಾಗಿ ನಿದ್ದೆ ಮಾಡ್ತಾ ಇರ್ತೀವಿ. 6 ಗಂಟೆಗೆ ಎದ್ದು ರಮಣ ಸರ್ ಕ್ಲಾಸು ಮತ್ತು ಈ ರಾಜಶೇಖರ್ ಸರ್ ಕ್ಲಾಸ್ ಅಂದರೆ ಒಂಥರ ಏನೋ ಈ ಬೆಳಿಗ್ಗೆ ನಾನು ವರ್ಕಿಂಗ್ ಮಾಡ್ತಾ ಇದ್ದೆ ಬೆಳಿಗ್ಗೆ. ಅಂದರೆ ಇನ್ನೊಂದು ಅಡ್ವಾಂಟೇಜ್ ಏನಾಗಿದೆ ಅಂದರೆ, ಆನ್ಲೈನ್ ಕ್ಲಾಸಿಂದ ನನಗೆ ನಾನು ವರ್ಕ್ ಮಾಡ್ತಾ ಇದ್ನಲ್ಲ, ಈಗ 10 to 5:30 or 6 ವರ್ಕಿಂಗ್ ಅವರ್ಸು, ಬೆಳಿಗ್ಗೆ 6 ಗಂಟೆಗೆ ಎದ್ದು ಕ್ಲಾಸ್ ಅಟೆಂಡ್ ಮಾಡ್ಬೋದು, 2 ಅವರ್ಸ್ ಹೆಲ್ಪ್ ಆಗುತ್ತೆ. ಮತ್ತು ಸಂಜೆ ಬಂದು ಈವಿನಿಂಗ್ 7 to 10 ಫ್ರೀನೇ ಇರ್ತೀವಿ. ಅದೊಂದು ಬೆನಿಫಿಟ್ ಆಗಿ ನಾ ಇವತ್ತು ಜೆಇ ಆಗಲಿಕ್ಕೆ ತುಂಬ ಅನುಕೂಲ ಆಯಿತು. ಸಾಯಿ ಮೇಧಾ ಅನ್ನೋದು ಒಂದು ಕೋಚಿಂಗ್ ಸೆಂಟರ್ ಅಲ್ಲ, ಇಟ್ಸ್ ಆನ್ ಎಮೋಷನ್ ಫಾರ್ ಅಸ್. ಹೀಗಾಗಿ ಇದೇ ಥರ ನಮ್ಮ ಸಾಯಿ ಮೇಧಾ ಇನ್ಸ್ಟಿಟ್ಯೂಷನು ತುಂಬ ಆಸ್ಪಿರೆಂಟ್ಸಿಗೆ ಒಂದು ಬೆಳಕಾಗಲಿ ಅಂತ ಹೇಳಿ ಒಂದು ಆಶಿಸ್ತೀನಿ. ಥ್ಯಾಂಕ್ ಯು ಸಾಯಿ ಮೇಧಾ.